ಹುಬ್ಬಳ್ಳಿಯಲ್ಲಿ ನಾಗರಿಕರ ಬದುಕು ಹೆಂಗ? ನಾವೇನು ದೊಡ್ಡ ಪೊಲಿಟಿಷಿಯನ್ ಅಲ್ಲ, ಏನಲ್ಲ, ಏನು ದೊಡ್ಡ ಹೋರಾಟಗಾರು ಅಲ್ಲ. ನಮ್ಮ ಮಗಳ ಕಳ್ಕೊಂಡು ನಾವು ನೋಂದಿ ಆಗಿದ್ದೇವೆ ಅಂತ ಪರಿಸ್ಥಿತಿ ಒಳಗೆ ಇಂಥ ಒಂದು ಪ್ರಕರಣದಾಗ ನಾವು ಅಂತ್ಯಕ್ರಿಯೆಗೆ ಬರೋದನ್ನು ತಪ್ಪಂದ್ರೆ ನಮ್ಮನ್ನ ಅಲ್ಲೇ ರುದ್ರಭೂಮಿಗೆ ಹೋಗ್ರಿ ಅಂತಾರೆ. ಯಾಕೆ ಈಗ ನಾವು ಅಂತ್ಯಕ್ರಿಯೆ ಒಳಗೆ ಬರಬಾರ್ದ? ಇಂಥ ಒಂದು ವ್ಯವಸ್ಥೆ ನಡೆದೈತಿ, ಅದನ್ನು ಯಾರು ನೋಡೋರಿಲ್ಲ, ಕೇಳೋರಿಲ್ಲ. ಅದಕ್ಕೆಲ್ಲರೂ ಸಾರ್ವಜನಿಕರು ಎಚ್ಚೆತ್ತಾಕ್ರಿ, ಈ ವ್ಯವಸ್ಥೆನ ಬಂದಾಗಬೇಕಂತ ನಾವು ಬೇರೆ ಸಮೇತ ಕಿತ್ತಾಕ್ರಿ. ಯಾರು ಇಂಥದಕ್ಕೆ ಮಾಡ್ತಾರೆ, ಯಾರು ಬೇಕಾದಾರಿಲ್ಲ, ಎಲ್ಲನೂ ವ್ಯವಸ್ಥೆ ಬದಲಿ ಆಗಲಿ ಅಂತ ಕೇಳ್ತೀವಿ. ಹುಬ್ಬಳ್ಳಿಯಲ್ಲಿ ನಾಗರಿಕರ ಬದುಕುದು ಹೆಂಗ? ನಾವೇನು ದೊಡ್ಡ ಪೊಲಿಟಿಷಿಯನ್ ಅಲ್ಲ, ಏನಲ್ಲ, ಏನು ದೊಡ್ಡ ಹೋರಾಟಗಾರು ಅಲ್ಲ. ನಮ್ಮ ಮಗಳ ಕಳ್ಕೊಂಡು ನಾವು ನೋಂದಿ ಆಗಿದ್ದೇವೆ ಅಂತ ಪರಿಸ್ಥಿತಿ ಒಳಗೆ ಇಂಥ ಒಂದು ಪ್ರಕರಣದಾಗ ನಾವು ಅಂತ್ಯಕ್ರಿಯೆಗೆ ಬರೋದನ್ನು ತಪ್ಪಂದ್ರೆ ನಮ್ಮನ್ನ ಅಲ್ಲೇ ರುದ್ರಭೂಮಿಗೆ ಹೋಗ್ರಿ ಅಂತಾರೆ. ಯಾಕೆ ಈಗ ನಾವು ಅಂತ್ಯಕ್ರಿಯೆ ಒಳಗೆ ಬರಬಾರ್ದ? ಇಂಥ ಒಂದು ವ್ಯವಸ್ಥೆ ನಡೆದೈತಿ, ಅದನ್ನು ಯಾರು ನೋಡೋರಿಲ್ಲ, ಕೇಳೋರಿಲ್ಲ. ಅದಕ್ಕೆಲ್ಲರೂ ಸಾರ್ವಜನಿಕರು ಎಚ್ಚೆತ್ತಾಕ್ರಿ, ಈ ವ್ಯವಸ್ಥೆನ ಬಂದಾಗಬೇಕಂತ ನಾವು ಬೇರೆ ಸಮೇತ ಕಿತ್ತಾಕ್ರಿ. ಯಾರು ಇಂಥದಕ್ಕೆ ಮಾಡ್ತಾರೆ, ಯಾರು ಬೇಕಾದಾರಿಲ್ಲ, ಎಲ್ಲನೂ ವ್ಯವಸ್ಥೆ ಬದಲಿ ಆಗಲಿ ಅಂತ ಕೇಳ್ತೀವಿ ಸರ್.